ಬಿಜೆಪಿ ಫುಲ್ ಅಲರ್ಟ್ ಆಗಿಬಿಟ್ಟಿದೆ ಕರ್ನಾಟಕದ ಫಲಿತಾಂಶದ ನಂತರ ಬಿಜೆಪಿ ಪಾಳೆಯ ಇದೀಗ ಸೋಲಿನ ಪರಮಾರ್ಶೆಯ ನಂತರ ಸಾಕಷ್ಟು ರಣತಂತ್ರಗಳನ್ನು ಹೆಣೆಯೋಕೆ ಮುಂದಾಗಿದೆ ಮೇಲಿಂದ ಮೇಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋಗಳನ್ನು ನಡೆಸಿದ್ರು ಕೂಡ ಕರ್ನಾಟಕ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ಹೀನಾಯವಾಗಿ ಸೋಲುಂಡಿತ್ತು ಈ ಕಾರಣಕ್ಕಾಗಿ ಪಂಚ ರಾಜ್ಯಗಳ ಎಲೆಕ್ಷನ್ ಸಮರ ಅಭ್ಯಾಸಕ್ಕೆ ಬಿಜೆಪಿ ಮುಂದಾಗಿದೆ ಇದೇ ವರ್ಷದ ಕೊನೆಯಲ್ಲಿ ಐದು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಆ ಐದು ರಾಜ್ಯಗಳಲ್ಲಿ ಕಮಲ ಅರಳಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಣತಂತ್ರವನ್ನ ಹೆಣಿತಿದ್ದಾರೆ ಕರ್ನಾಟಕದ ಫಲಿತಾಂಶಕ್ಕೆ ಸೆಡ್ಡು ಹೊಡೆಯಲು ಪದ್ಮ ಯೂಹವನ್ನ ರಚನೆ ಮಾಡುತ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇಲಿಂದ ಮೇಲೆ ರೋಡ್ ಶೋಗಳನ್ನು ನಡೆಸಿದ್ರು ಆದರೂ ಕೂಡ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅತ್ಯಂತ ಹೀನಾಯವಾಗಿ ಸೋಲನ್ನ ಅನುಭವಿಸಬೇಕಾದ ಪರಿಸ್ಥಿತಿ ಎದುರಾಯಿತು ಹೀಗಾಗಿ ಬಿಜೆಪಿ ಇದೀಗ ಫುಲ್ ಅಲರ್ಟ್ ಆಗಿಬಿಟ್ಟಿದೆ ಈ ವರ್ಷದ ಅಂತ್ಯದಲ್ಲಿ ನಡೆಯುವಂತ ಐದು ರಾಜ್ಯಗಳ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಿಜೆಪಿ ಸಮರಾಭ್ಯಾಸಕ್ಕೆ ಮುಂದಾಗಿದೆ ಪಂಚ ರಾಜ್ಯಗಳಲ್ಲಿ ಕಮಲ ಅಳಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಣತಂತ್ರವನ್ನು ಹಿಡಿದಿದ್ದಾರೆ ಮುಖ್ಯವಾಗಿ ಕರ್ನಾಟಕದಲ್ಲಿನ ಸೋಲು ಬಿಜೆಪಿಗೆ ಮರ್ಮಾಘಾತವನ್ನು ನೀಡಿದೆ ಅಂತಲೇ ಹೇಳ್ಬೋದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಿಜೆಪಿ ಅತ್ಯಂತ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲನ್ನು ಅನುಭವಿಸುತ್ತೆ ಅದೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಬ್ಯಾಕ್ ಟು ಬ್ಯಾಕ್ ರೋಡ್ ಶೋಗಳನ್ನು ನಡೆಸಿದ್ರೂ ಕೂಡ ಕರ್ನಾಟಕದಲ್ಲಿ ಕೇವಲ 66 ಸ್ಥಾನಗಳಿಗೆ ಬಿಜೆಪಿ ಸ್ಟಿಕ್ ಆನ್ ಆಯಿತು ಇದು ಬಿಜೆಪಿಯ ಚಂಗಾಬಲಕ್ಕೆ ದೊಡ್ಡ ಪೆಟ್ಟನ್ನು ನೀಡಿತು ಇದೇ ಕಾರಣಕ್ಕಾಗಿ ಈ ವರ್ಷದ ಅಂತ್ಯದಲ್ಲಿ ನಡೆಯುವಂತಹ ಚುನಾವಣೆಗಳಲ್ಲಿ ಫುಲ್ ಅಲರ್ಟ್ ಆಗಿದೆ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ 15 ಸದಸ್ಯರು ಭಾಗಿಯಾಗ್ತಾರೆ ಪ್ರಮುಖವಾಗಿ ಈ ವರ್ಷದ ಅಂತ್ಯದಲ್ಲಿ ನಡೆಯುವಂತಹ ಐದು ರಾಜ್ಯಗಳ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಬಿಜೆಪಿ ಇವತ್ತು ಮಹತ್ವದ ಮೀಟಿಂಗ್ಗೆ ಮುಂದಾಗಿರುವಂಥದ್ದು ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯಿಂದ ಇವತ್ತು ಮಹತ್ವದ ಮೀಟಿಂಗ್ ನಡೆಯುತ್ತೆ ಈ ವರ್ಷದ ಅಂತ್ಯದಲ್ಲಿ ಐದು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಈ ಕಾರಣಕ್ಕಾಗಿ ಆ ಚುನಾವಣೆಗಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹಾಗೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಪಕ್ಷ ಸಂಘಟನೆ ವಿಚಾರದಲ್ಲಿ ಒಂದಿಷ್ಟು ಕಾರ್ಯತಂತ್ರವನ್ನು ಹೆಣೆಯೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಇವತ್ತು ಬಿಜೆಪಿಯ ಮಹತ್ವದ ಸಭೆ ನಡೆಯುತ್ತೆ ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಹಾಗೆ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಭಾಗಿಯಾಗ್ತಾರೆ ಒಟ್ಟಾರೆಯಾಗಿ 15 ಸದಸ್ಯರನ್ನ ಒಳಗೊಂಡಂತಹ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಇವತ್ತು ಸಭೆಯನ್ನ ಮಾಡುವಂಥದ್ದು ಮುಖ್ಯವಾಗಿ ಈ ವರ್ಷದ ಅಂತ್ಯದಲ್ಲಿ ನಡೆಯುವಂತಹ ಐದು ರಾಜ್ಯಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಆ ಚುನಾವಣೆಗೆ ಯಾವೆಲ್ಲ ಕಾರ್ಯತಂತ್ರಗಳನ್ನ ಹೆಣಿಬೇಕು ಪ್ರಚಾರದ ವೈಖರಿ ಹೇಗಿರಬೇಕು ಯಾವ ರೀತಿ ವಿರೋಧಿಗಳಿಗೆ ಟಕ್ಕರನ್ನ ಕೊಡಬೇಕು ಯಾವ ರೀತಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಆ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದೆ ಬಿಜೆಪಿ ಪ್ರಮುಖವಾಗಿ ಈ ವರ್ಷದ ಅಂತ್ಯದಲ್ಲಿ ನಡೆಯುವಂತಹ ಚುನಾವಣೆಗಳ ಪೈಕಿ ಮಧ್ಯಪ್ರದೇಶ ರಾಜಸ್ಥಾನ ಮಿಜೋರಾಂ ತೆಲಂಗಾಣ ಹಾಗೆ ಛತ್ತೀಸ್ಗಢ ಈ ರಾಜ್ಯಗಳ ಪೈಕಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವಂಥದ್ದು ಹಾಗೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥದ್ದು ಮಿಜೋರಾಂನಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಪಕ್ಷ ಅದು ಎನ್ ಡಿ ಎ ಮೈತ್ರಿಕೂಟದ ಪಕ್ಷವಾಗಿರುವುದರಿಂದ ಅದು ಕೂಡ ಬಿಜೆಪಿ ಅಂತ ಕನ್ಸಿಡರ್ ಮಾಡ್ಬೋದು ಹಾಗೆ ತೆಲಂಗಾಣದಲ್ಲಿ ಬಿ ಆರ್ ಎಸ್ ಪಕ್ಷ ಅಸ್ತಿತ್ವದಲ್ಲಿದೆ ಇನ್ನ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ರಚನೆ ಮಾಡಿದೆ ಒಟ್ಟಾರೆಯಾಗಿ ತೆಲಂಗಾಣವನ್ನ ಹೊರತುಪಡಿಸಿದ್ರೆ ಮಧ್ಯಪ್ರದೇಶ ಮತ್ತು ಮಿಜೋರಾಂನಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಹೀಗಾಗಿ ಸದ್ಯ ಇರುವಂತಹ ಸರ್ಕಾರವನ್ನ ಉಳಿಸ್ಕೋಬೇಕು ಹಾಗೆ ಈ ಚುನಾವಣೆಯಲ್ಲಿ ಮತ್ತೆ ಸರ್ಕಾರವನ್ನ ಪಕ್ಷವನ್ನ ಗೆಲ್ಲಿಸಿಕೊಂಡು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯತಂತ್ರವನ್ನ ಹೇಳ್ತಾ ಇರೋದು ಕಾರಣ ಇಷ್ಟೇ ಮುಂದಿನ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ವರ್ಷದ ಅಂತ್ಯದಲ್ಲಿ ನಡೆಯುವಂತಹ ಈ ಐದು ರಾಜ್ಯಗಳ ಚುನಾವಣೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ಯಾಕಂದ್ರೆ ಐದು ರಾಜ್ಯಗಳಲ್ಲಿನ ಮತದಾರರು ಯಾರ ಪರ ಒಲವನ್ನ ತೋರಿಸ್ತಾರೆ ಅನ್ನೋದು ಇದು ಮುಂದಿನ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತಾನೆ ಹೇಳಲಾಗ್ತಾ ಇದೆ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ ಕೂಡ ಮುಂದಿನ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಆಗುತ್ತೆ ಅಂತ ರಾಜಕೀಯ ವಲಯದಲ್ಲಿ ಒಂದಿಷ್ಟು ಚರ್ಚೆಗಳು ನಡೆದಿತ್ತು ಅದೇ ರೀತಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗೆದ್ದು ಪ್ರಚಂಡ ಜಯದೊಂದಿಗೆ ಅಧಿಕಾರವನ್ನು ಹಿಡಿದುಕೊಂಡಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಗೆದ್ದಿರುವ
ಈ ಇಮೇಜ್ ಅನ್ನು ಬಳಸಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಹೋಗಬೇಕಂತ ಪ್ಲಾನ್ ಮಾಡ್ತಾ ಇದೆ. ಅದೇ ರೀತಿ ಇದೀಗ ರಾಜ್ಯದಲ್ಲಿ ಆಗಿರುವಂತ ಕರ್ನಾಟಕ ಮಾದರಿಯನ್ನ ದೇಶದಾದ್ಯಂತ ಪಸರಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿರುವಂತದ್ದು. ಅದೇ ರೀತಿಯ ತಂತ್ರಗಾರಿಕೆಯನ್ನು ಉಪಯೋಗಿಸಿಕೊಂಡು ರಾಜಸ್ಥಾನ ಅಸೆಂಬ್ಲಿ ಎಲೆಕ್ಷನ್, ಹಾಗೆ ಮಧ್ಯಪ್ರದೇಶದ ಅಸೆಂಬ್ಲಿ ಎಲೆಕ್ಷನ್, ತೆಲಂಗಾಣದ ಅಸೆಂಬ್ಲಿ ಎಲೆಕ್ಷನ್, ಛತ್ತೀಸ್ಗಢದ ಅಸೆಂಬ್ಲಿ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಸಿದ್ಧತೆಯನ್ನು ಆರಂಭಿಸ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರನ್ನು ಕೊಡಬೇಕು. ಸದ್ಯ ಉತ್ತರ ಭಾರತದ ರಾಜ್ಯಗಳಾಗಿರುವಂತಹ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಪಕ್ಷ ಇಳಿತವನ್ನು ಸಾಧಿಸಬೇಕು. ಇದೇ ಕಾರಣಕ್ಕಾಗಿ ಈಗ ನಡೆಯುತ್ತಾ ಇರುವಂತಹ ನಡೆಯಬಹುದಾದಂತಹ ಚುನಾವಣೆಗಳನ್ನು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಬಿಜೆಪಿ ರಣತಂತ್ರಗಳ ಮೇಲೆ ರಣತಂತ್ರಗಳನ್ನು ಎಣಿತಾ ಇದೆ. ಮುಖ್ಯವಾಗಿ ಇವತ್ತಿನ ಸಭೆಯಲ್ಲಿ ನಡೆಯಬಹುದಾದಂತಹ ಚರ್ಚೆಗಳು ಯಾವುವು ಅಂದರೆ, ಯಾವೆಲ್ಲ ಕ್ಷೇತ್ರದಲ್ಲಿ ಪಕ್ಷ ವೀಕ್ ಆಗಿದೆ ಆ ಕ್ಷೇತ್ರಗಳನ್ನು ಗುರುತಿಸೋದು, ಹಾಗೆ ಆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಮಾಡಬಹುದಾದ ಕಾರ್ಯತಂತ್ರವನ್ನು ಹೆಣೆಯೋದು, ಜೊತೆಗೆ ಪಕ್ಷದ ಟಿಕೆಟ್ ಅನ್ನು ಯಾರಿಗೆ ಕೊಡಬೇಕು, ಗ್ರೌಂಡ್ ರಿಪೋರ್ಟ್ ಅಲ್ಲಿ ಯಾರು ಮತದಾರರ ಚಿತ್ತ ಯಾರತ್ತ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ. ಪ್ರಮುಖವಾಗಿ ಈ ಐದು ರಾಜ್ಯಗಳ ರಾಜ್ಯಾಧ್ಯಕ್ಷರಿಂದ ವರದಿಯನ್ನ ತರಿಸ್ಕೋತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಸದ್ಯ ಈ ಐದು ರಾಜ್ಯಗಳಲ್ಲಿ ಪಕ್ಷದ ಸ್ಥಿತಿಗತಿ ಹೇಗಿದೆ, ಮತದಾರರು ಯಾರ ಪರ ಇದ್ದಾರೆ, ಮೋದಿ ಹವಾ ವರ್ಕೌಟ್ ಆಗುತ್ತಾ, ಈ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಾರಿಕೆ ನಡೆಯುವಂಥದ್ದು. ತೆಲಂಗಾಣ ರಾಜ್ಯದಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ತೆಲಂಗಾಣ ರಾಜ್ಯದಲ್ಲಿ ಬಿಆರ್ಎಸ್ ಪಕ್ಷ ಸರ್ಕಾರವನ್ನು ರಚಿಸ್ತಾ ಇದೆ. ಆದರೆ ಅಲ್ಲಿ ಟ್ರಯಾಂಗಲ್ ಪೈಪೋಟಿ ಏರ್ಪಡುವ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ತೆಲಂಗಾಣದಲ್ಲಿ ಬಿಜೆಪಿಗೆ ತನ್ನದೇ ಆದಂಥ ಅಸ್ತಿತ್ವ ಇರುವಂಥದ್ದು. 2019 ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ 2 MP ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. ಈ ಬಾರಿಯ ಲೋಕಸಭಾ ಕ್ಷೇತ್ರದಲ್ಲಿ ಅದಕ್ಕೆ ಅಲ್ಲಿನಿಂದ ಸಾಕಷ್ಟು ಕ್ಷೇತ್ರಗಳು ಬರುವುದಂತ ನಿರೀಕ್ಷೆಯಲ್ಲಿದೆ. ಈ ಕಾರಣಕ್ಕಾಗಿ ಈ ಬಾರಿಯ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತೆಲಂಗಾಣದಲ್ಲಿ ಒಂದಿಷ್ಟು ಹಿಡಿತವನ್ನು ಸಾಧಿಸಲೇಬೇಕು ಅಂತ ಬಿಜೆಪಿ ಜಿದ್ದಿಗೆ ಬಿದ್ದಿರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ತೆಲಂಗಾಣ ರಾಜ್ಯವನ್ನು ಮತ್ತೆ ಪಡೆಯೋದಕ್ಕೆ ರಣತಂತ್ರವನ್ನು ನಡೀತಾ ಇದೆ. ತೆಲಂಗಾಣ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ರೇವಂತ್ ರೆಡ್ಡಿಯವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ಖುದ್ದು ಡಿಕೆ ಶಿವಕುಮಾರ್ ಅವರು ತೆಲಂಗಾಣದ ಚುನಾವಣಾ ಉಸ್ತುವಾರಿಯಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಕಾರಣಕ್ಕಾಗಿ ಈ ವರ್ಷದ ಅಂತ್ಯದಲ್ಲಿ ನಡೆಯಬಹುದಾದ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಬಿಜೆಪಿ ಮಹತ್ವದ ಸಭೆಗೆ ಮುಂದಾಗಿರುವಂಥದ್ದು.